ಮಂಗಳೂರಲ್ಲಿ ಹೆಚ್ಚಾಗಿ ಮಾಡುವಂತಹ ಒಂದು ರೆಸಿಪಿ ಬಾಳೆಹಣ್ಣಿನ ಪೋಡಿ ಹೇಗೆ ಮಾಡೋದು ಅಂತ ನೋಡುವ ನಾನು ವಂದನಾ ಭಟ್ ಮನೆ ತಿಂಡಿ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಬಾಳೆಹಣ್ಣಿನ ಪೋಡಿ ಮಾಡಲಿಕ್ಕೆ ನಾನು ಎರಡು ಬಾಳೆಹಣ್ಣು ತಕೊಂಡಿದ್ದೇನೆ ನೇಂದ್ರ ಬಾಳೆಹಣ್ಣು ಇದರ ಸಿಪ್ಪೆ ಎಲ್ಲ ತೆಗೆಯುವ ಹೀಗೆ ಸಿಪ್ಪೆ ಎಲ್ಲ ತೆಗೆದು ಇದನ್ನು ತೆಳುವಾಗಿ ಕಟ್ ಮಾಡ್ಕೊಳ್ಳುವ ನೋಡಿ ಹೀಗೆ ತುಂಬಾ ದಪ್ಪ ಸಾಗಬಾರದು ಈ ತೆಳುವಾಗಿ ಕಟ್ ಮಾಡ್ಕೊಳ್ಳಕ್ಕೆಲ್ಲವನ್ನು ತುಂಬಾ ತೆಳು ಆಗಬಾರದು ಇದು ನೇಂದ್ರ ಬಾಳೆಹಣ್ಣನ್ನು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ತರ ರೌಂಡ್ ಆಗಿಯೂ ಕಟ್ ಮಾಡಬಹುದು ನೋಡಿ ಇದಕ್ಕೆ ಕಡಲೆ ಹುಡಿ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಸ್ವಲ್ಪ ತಕೊಂಡ್ರೆ ಸಾಕು ಇದಕ್ಕೆ ಕಡಲೆ ಹುಡಿ ಹಾಕೊಳ್ಳೋ ಈಗ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ತುಂಬಾ ತೆಳು ಮಾಡಬಾರದು ಇದನ್ನು ಈ ತರ ನೋಡಿ ಕಡಲೆ ಹಿಟ್ಟು ತುಂಬಾ ತೆಳು ಆಗಬಾರದು ತುಂಬಾ ದಪ್ಪನ ಆಗಬಾರದು ಇದಕ್ಕೆ ಸ್ವಲ್ಪ ಶುಗರ್ ಹಾಕುವ ಶುಗರ್ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಇದು ರೆಡಿ ಆಗಿದೆ ಈಗ ಇದನ್ನು ಬಾಳೆಹಣ್ಣನ್ನು ಹೀಗೆ ಮುಳುಗಿಸುವ ನೋಡಿ ನಾನು ಎಣ್ಣೆ ಇಟ್ಟಿದ್ದೆ ಎಣ್ಣೆಗೆ ಹಾಕ್ತೇನೆ ಈಗ ಹೀಗೆ ನೋಡಿ ಇದನ್ನು ಹೀಗೆ ತಿರುವಿ ಹಾಕೊಳ್ಳಬೇಕು ಹೀಗೆ ಗ್ಯಾಸ್ ಅನ್ನು ಮಧ್ಯಮ ಉರಿಯಲ್ಲಿ ಇಡಬೇಕು ನೋಡಿ ಇದಾಗಿದೆ ತೆಗೆಯುವ ಸಂಜೆ ಟೀ ಟೈಮಿಗೆಲ್ಲ ಬಾಳೆಹಣ್ಣು ಪೋಡಿ ನಿಮಗೆ ಮಾಡ್ಕೊಳ್ಳಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ಕೊಳ್ಳುತ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ।